ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರುವ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ ಈಗಾಗಲೇ ನಾಲ್ಕು ಜನರ ಪೊಲೀಸ್ ಕಸ್ಟಡಿಯನ್ನ ಎರಡು ದಿನಗಳ ಕಾಲ ವಿಸ್ತರಣೆ ಮಾಡಲಾಗಿದೆ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಹೆಚ್ಚಾಯಿತು ಸಂಕಷ್ಟ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿಗೆ ಎಲೆಕ್ಟ್ರಿಕ್ ಶಾಕ್ ಎಲೆಕ್ಟ್ರಿಕ್ ಶಾಕ್ ಅನ್ನ ನೀಡಿದಂತಹ ಆರೋಪಿ ಧನರಾಜ್ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ ಶೆಡ್ಗೆ ಕರೆದೊಯ್ದು ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ ಪೊಲೀಸರು ರೇಣುಕಾ ಸ್ವಾಮಿಗೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ದ ಆರೋಪಿ ಧನ್ರಾಜ್ ಇದೀಗ ಕೃತ್ಯ ನಡೆದ ಸ್ಥಳದಲ್ಲಿ ಮಹಜರನ್ನ ಮಾಡಲಿಕ್ಕಿದ್ದಾರೆ ಪೊಲೀಸರು ಈ ಮಿಗ್ಗರ್ ಮಷೀನ್ ಅನ್ನುವಂತಹ ಒಂದು ವಸ್ತುವನ್ನ ಬಳಸಿ ಆತ ರೇಣುಕಾ ಸ್ವಾಮಿಗೆ ನಿರಂತರವಾಗಿ ಕರೆಂಟ್ ಶಾಕ್ ಅನ್ನ ಕೊಟ್ಟಿದ್ದ ಟಾರ್ಚರ್ ಅನ್ನ ಕೊಟ್ಟಿದ್ದ ಈ ಕರೆಂಟ್ ಶಾಕ್ ನಿಂದ ರೇಣುಕಾ ಸ್ವಾಮಿಯ ದೇಹದ ಹಲವು ಭಾಗದಲ್ಲಿ ಗಾಯವಾಗಿತ್ತು ಪ್ರಜ್ಞೆ ತಪ್ಪಿದರೂ ಕೂಡ ಪದೇ ಪದೇ ಎಚ್ಚರಿಸಿ ಮಿಗ್ಗರ್ ಶಾಕ್ ಮೂಲಕ ಶಾಕ್ ಕೊಡಿಸುವಂತಹ ಕೆಲಸವನ್ನ ಎಲೆಕ್ಟ್ರಿಕ್ ಶಾಕ್ ಕೊಡಿಸುವಂತಹ ಕೆಲಸವನ್ನ ಈ ಧನ್ರಾಜ್ ಮಾಡಿದ್ದ ಈ ಧನ್ರಾಜ್ ದರ್ಶನ್ ಜೊತೆಗೆ ನೇರವಾಗಿ ಕಾಂಟ್ಯಾಕ್ಟ್ ಇಲ್ಲದೇ ಇದ್ರೂ ಕೂಡ ದರ್ಶನ್ ನ ಪಠಾಲಂನ ಸದಸ್ಯರೊಬ್ಬರ ಅಣತಿಯ ಮೇರೆಗೆ ಈತ ಪಟ್ಟಣಗೆರೆ ಶೆಡ್ಗೆ ಬಂದಿದ್ದ ನಿನ್ನೆ ನ್ಯಾಯಾಧೀಶರ ಎದುರು ಆರೋಪಿಗಳನ್ನ ಪ್ರೆಸೆಂಟ್ ಮಾಡಿದಂತಹ ಸಂದರ್ಭದಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಈ ಧನ್ರಾಜನನ್ನು ಕೂಡ ಹೆಚ್ಚಿನ ವಿಚಾರಣೆಗಾಗಿ ಮತ್ತೆ ಎರಡು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆದಿದ್ದಾರೆ ಈತನಿಗೆ ಈ ಮಿಗ್ಗರ್ ಮಷೀನ್ ಎಲ್ಲಿಂದ ಬಂತು ಈತ ಎಲ್ಲಿ ಪರ್ಚೇಸ್ ಮಾಡಿದ ಈ ಹಿಂದೆ ಈ ರೀತಿಯ ಶಾಕ್ ಟ್ರೀಟ್ಮೆಂಟ್ ಯಾರ್ಯಾರಿಗೆ ಕೊಟ್ಟಿದ್ದ ಇಲ್ಲಿಗೆ ಆತನನ್ನು ಕರೆದುಕೊಂಡು ಬಂದಿದ್ಯಾರು ಈ ರೀತಿಯ ಹಲವು ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆದುಕೊಳ್ಳುವುದಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ ಈ ಇವತ್ತಿನಿಂದ ಸೇರಿ ನಾಳೆಯವರೆಗೂ ಕೂಡ ಈ ಧನ್ರಾಜನನ್ನ ಗ್ರಿಲ್ ಮಾಡಲಿಕ್ಕೆ ಪೊಲೀಸರು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರ್ ಆರ್ ನಗರದಲ್ಲಿರುವಂತಹ ಪಟ್ಟಣಗೆರೆ ಶೆಡ್ಗೆ ಆತನನ್ನ ಮತ್ತೆ ಕರೆದುಕೊಂಡು ಬರಲಾಗುತ್ತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಾಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಾಗೇಶ್ ಧನ್ರಾಜ್ ವಿಚಾರಣೆ ಎಲ್ಲಿಗೆ ಬಂದಿದೆ ಪಟ್ಟಣಗೆರೆ ಶೆಡ್ಗೆ ಮತ್ತೆ ಈತನನ್ನ ಕರೆದುಕೊಂಡು ಹೋಗ್ತಾ ಇರೋದು ಪ್ರೇಮ್ ಬಹಳ ಪ್ರಮುಖವಾಗಿ ಎ ನೈನ್ ಆರೋಪಿ ಆಗಿರುವಂತಹ ವಿಚಾರಣೆ ಬಾಕಿ ಇದೆ ಅನ್ನುವಂಥ ಕಾರಣಕ್ಕಾಗಿ ಮತ್ತೆ ಎರಡು ದಿನ ಕಸ್ಟಡಿಗೆ ಪಡೆಯಲಾಗಿತ್ತು ಹಾಗಾಗಿ ಪೊಲೀಸರು ಅವನ ತನಿಖೆ ಬ್ಯಾಲೆನ್ಸ್ ಇದೆ ಕೂಡ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಇರುವಂತದ್ದು ಬಹಳ ಪ್ರಮುಖವಾಗಿ ಎ ನೈನ್ ಆರೋಪಿ ಆಗಿರುವಂತಹ ಧನ್ರಾಜ್ ಏನಿದ್ದಾನೆ ಈತ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದಂತ ಸಂದರ್ಭದಲ್ಲಿ ಎಲೆಕ್ಟ್ರಿಕ್ ಟಾರ್ಚ್ ನಿಂದ ಸಾಕಷ್ಟು ಕಿರುಕುಳವನ್ನ ಕೊಟ್ಟು ಅನ್ನುವಂಥ ಮಾಹಿತಿ ಪೊಲೀಸರ ತನಿಖೆಯಿಂದ ಗೊತ್ತಾಗಿರುವಂತದ್ದು ಹಾಗಾಗಿ ಆ ಶೆಡ್ನಲ್ಲಿ ಟಾರ್ಚ್ ಏನು ಎಲೆಕ್ಟ್ರಿಕಲ್ ಟಾರ್ಚ್ ಬಳಸಿ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿರುವ ಬಗ್ಗೆ ಮಾಹಿತಿ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಆರ್ ಆರ್ ನಗರದಲ್ಲಿರುವಂತಹ ಶೆಡ್ಗೆ ಕರೆದುಕೊಂಡು ಹೋಗಿ ಸ್ಪಾಟ್ ಮಾಜರ್ ಮಾಡಲಿಕ್ಕೆ ಈಗಾಗಲೇ ತನಕ ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂತದ್ದು ಹನ್ನೆರಡು ಗಂಟೆ ನಂತರ ನೇರವಾಗಿ ಪಟ್ಟಣಗೆರೆಯಲ್ಲಿರುವಂಥ ಶೆಡ್ಗೆ ಕರೆದುಕೊಂಡು ಹೋಗಿ ಆರೋಪಿಗೆ ಸ್ಪಾಟ್ ಮಾಜರ್ ಮಾಡಿ ಒಂದಷ್ಟು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವ ಕೆಲಸಕ್ಕೆ ಮುಂದಾಗಿದ್ದಾರೆ ಪೊಲೀಸ್ ಮಾಹಿತಿ ಇರುವಂತದ್ದು ಹಾಗಾಗಿ ಈಗ ಪ್ರಾಥಮಿಕವಾಗಿ ಆತನ ಬಳಿ ಇದ್ದಂತಹ ಮೊಬೈಲ್ ಮತ್ತೆ ಎಲೆಕ್ಟ್ರಿಕಲ್ ಶಾಕ್ ಕೊಡಲಿಕ್ಕೆ ಬಳಸಿದಂತ ಎಲೆಕ್ಟ್ರಿಕಲ್ ಟಾರ್ಚ್ ವಶಕಪಡಿಸಿಕೊಂಡಿರುವಂಥ ಪೊಲೀಸರು ಅಲ್ಲೂ ಕೂಡ ಸ್ಪಾಟ್ ಮಾಜರ್ ಮಾಡಿ ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಲಿಕ್ಕೆ ಎಲ್ಲಾ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂತದ್ದು ಪ್ರೇಮ್ ಓಕೆ ನಾಗೇಶ್ ಹಾಗೆ ಸಂಪರ್ಕದಲ್ಲಿರಿ ಮತ್ತಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡಿತಾ ಹೋಗ್ತೀನಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ